ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬ ಅಂತ ನಾನು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ನಾನು ಭೂಮಿಗೆ ಹೋಗಬೇಕಾದರೂ ಇವತ್ತು ನೀವು ಕೊಟ್ಟಂಥ ಪ್ರೀತಿ ನನ್ನ ಆಸ್ತಿ. ನಾನು ಏನು ಯಾವ ದೊಡ್ಡ ಆಸ್ತಿ ಏನು ಮಾಡಿಲ್ಲ, ನನ್ನ ಆಸ್ತಿ ನೀವುಗಳು, ನನ್ನ ಆಸ್ತಿ ಈ ನಾಡಿನ ಜನತೆ, ಇದು ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ನಾವೊಂದು ರೀತಿ ಭಾವನಾತ್ಮಕ ಜೀವಿಗಳು. ಕೆಲವು ಬಾರಿ ಕೆಲವು ಜನರುಗಳ ಕಷ್ಟಸುಖ ನೋಡಿ ಆ ಒಂದು ಘಟನೆಗಳು ಮರುಕಳಿಸಿದಾಗ ನಮ್ಮ ಕಣ್ಣಲ್ಲಿ ನೀರು ಬರೋದು ಸಹಜ. ಅದಕ್ಕೂ ಒಂದು ಕತೆ ಕಟ್ತಾರೆ. ಅದರಿಂದ ಈಗ ಹೇಳೋದು ನಿಲ್ಲಿಸ್ಬಿಟ್ಟಿದ್ದೀನಿ, ಈಗ ಹೇಳೋದೇ ಬೇಡ ಅಂತೇಳಿ. ಅಲ್ಲ, ಇದಿರಲಿ, ಬೇಡದು ಬೇಡದು. ಪಾಪ ಅವ್ರನ್ನ ಮಳೆ ಸ್ನೇಹಿತರು, ಅವ್ರ ಬಗ್ಗೆ ನಾನ್ಯಾಕೆ ಚರ್ಚೆ ಮಾಡಲಿ. ಜನ ತೀರ್ಮಾನ ತಗೋತಾರೆ, ಜನಗಳ ತೀರ್ಮಾನಕ್ಕೆ ಬಿಟ್ಬಿಡೋದು ಅವೆಲ್ಲ. ಈಗ ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಚುನಾವಣೆ, ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದರು, ನಾನು ಹಾಸನದಲ್ಲಿ ಹುಟ್ಟಿದ್ದು, ಹಾಸನದ ಮಣ್ಣಲ್ಲಿ ರಾಜಕೀಯವಾಗಿ ನನ್ನನ್ನು ಬೆಳೆಸಿದ್ದು ರಾಮನಗರದ ಜನ್ಮ ಕೊಟ್ಟರು ಅಲ್ಲಿಯ ಜನ. ಆದರೆ ನಂತರ ನನ್ನ ರಾಜಕೀಯದ ಬೆಳವಣಿಗೆ ಪ್ರಾರಂಭ ಆಗಿದ್ದು ಇದೇ ಮಂಡ್ಯ ಜಿಲ್ಲೆಯಿಂದ ಅಂತಕ್ಕಂಥದ್ದನ್ನು ಇವತ್ತು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಬಹುಶಃ ನಮ್ಮ ರಮೇಶ್ ಅಣ್ಣ ಏನೋ ಒಂದು ಮಾತು ಹೇಳ್ತಿದ್ದ, ಈಗ ನನ್ನ ಮೊದಲನೇ ಕಾರ್ಯಕ್ರಮದಲ್ಲ ವೆಂಕಟಣ್ಣ ಕೂತವನಿಲ್ಲಿ ಮದುವೆ, ಅವತ್ತು ಮದುವೆನೋ ಏನೋ ಇರಬೇಕು ಅಂತ ಕಾಣಿಸ್ತದೆ ಬಂದಿದ್ದೆ. ಆಗ ನನ್ನ ಮೊದಲನೆಯ ಪ್ರವೇಶ ಮಂಡ್ಯ ಜಿಲ್ಲೆಗೆ ಪ್ರಾರಂಭ ಆಗಿದ್ದು ಈ ತಗ್ಗಳ್ಳಿ ಜಾಗದಿಂದ, ನನ್ನ ರಾಜಕೀಯ ಮಂಡ್ಯ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದ್ದು.